ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಸೊ ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಮೀಟಿಂಗ್ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಯಾಗುತ್ತೆ. ಹೊಸ ಮನೆ, ಹೊಸ ಕಾರು, ಹ್ಯಾಪಿ ಫ್ಯಾಮಿಲಿ, ಶೇಖರ ಸೆಟ್ಲು, ನಮ್ ಜೀವನನೇ. ಮೋಸ ಹೋದ್ಯಲ್ಲೋ ಕುಮಾರ್, ಇದಕ್ಕೆ ನಾನು ಅವತ್ತೇ ಹೇಳ್ದೆ, ಒಡವೆನ ಅಲ್ಲಿ ಇಲ್ಲಿ ಇಟ್ಟು ಮೋಸ ಹೋಗ್ದೆ ಅಟ್ಟಿಕಾದಲ್ಲೇ ಮಾರ್ಬಿಡು ಅಂತ. ಅಟ್ಟಿಕಾ ಗೋಲ್ಡ್ ಕಂಪನಿ. ಸೊ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುವಂತ ಮೀಟಿಂಗ್ ಇದು. ಸಭೆಯಲ್ಲಿ ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಮೂಲಸೌಕರ್ಯಗಳಿಗೆ ಅನುದಾನ ನೀಡಿಕೆ ವಿಚಾರ, ರಸ್ತೆ, ಚರಂಡಿ, ಕುಡಿಯುವ ನೀರಿಗೆ ಒಪ್ಪಿಗೆ ಪಡೆದುಕೊಳ್ಳಬಹುದಾದಂಥ ಸಾಧ್ಯತೆ ಇದೆ. ಹಾಗೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲು ಸಮ್ಮತಿಯನ್ನು ತೆಗೆದುಕೊಳ್ಳಬಹುದಾದಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನ, ಕೇಂದ್ರದ ಜಲಜೀವನ್ ಮಿಷನ್ ವಿಸ್ತರಣೆಗೆ ಒತ್ತು, ಬರಪೀಡಿತ ತಾಲೂಕುಗಳ ಬಗ್ಗೆಯೂ ಸಹ ಸಂಪುಟದಲ್ಲಿ ಚರ್ಚೆ. ಸೊ ಇಷ್ಟೂ ವಿಚಾರಗಳು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ಅಜೆಂಡಾ. ಇವತ್ತು ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸುವ ವಿಚಾರ. ಯಾಕೆಂದರೆ ಬೆಂಗಳೂರಲ್ಲಿ ಮೇಯ್ನ್ ಆಗಿ BBMP ಎಲೆಕ್ಷನ್ ಬರ್ತಾ ಇದೆ, ಡಿಸೆಂಬರ್ನಲ್ಲಿ ನಡೀಬೋದು ಅಂತ ಸರ್ಕಾರನೇ ಹೇಳ್ತಾ ಇದೆ. ಸೊ ಹಾಗಾಗಿ ರಸ್ತೆ, ಚರಂಡಿ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನು ಮತ್ತು ಒಂದಷ್ಟು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವ ವಿಚಾರ ಮತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನವನ್ನು ಬಿಡುಗಡೆ ಮಾಡೋದು, ಕೇಂದ್ರದ ಜಲಜೀವನ್ ಮಿಷನನ್ನು ಯಾವ ರೀತಿಗೆ ವಿಸ್ತರಣೆ ಮಾಡಬೇಕು, ಎಲ್ಲೆಲ್ಲಿ ವಿಸ್ತರಣೆ ಮಾಡಬೇಕು, ಬರಪೀಡಿತ ತಾಲೂಕುಗಳ ಬಗ್ಗೆಯೂ ಸಹ ಸಂಪುಟದಲ್ಲಿ ಚರ್ಚೆ. ಒಂದು ತಿಂಗಳು ಮಳೆ ಬಂತು, ಒಂದು ತಿಂಗಳು ಮಳೆನೇ ಬಂದಿಲ್ಲ. ಸೊ ಒಂದಷ್ಟು ಭಾಗಗಳಲ್ಲಿ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಾ ಬೇಡವಾ, ಅದಕ್ಕೆ ಗೈಡ್ಲೈನ್ಸ್ ಏನೇನಿದೆ, ಎಲ್ಲದ್ರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ.